ಆಯ್ಕೆ ಆಗಿರುವಂತಹ ಉಪಮೇಯರ್ ಭದ್ರೇಗೌಡ ಅವರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ. ಸೊ ಮೊದಲನೇ ಅಂದ್ರೆ ಈಗ ನಾಲ್ಕು ಜನ ಆಕಾಂಕ್ಷಿಗಳಿದ್ರು ಈಗಾಗಲೇ JDSನಲ್ಲಿ, ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ವರಿಷ್ಠರು ತೀರ್ಮಾನ ಮಾಡಿದ್ರು, ಏನ್ ಹೇಳ್ತೀರಿ? ತಮ್ಗೆಲ್ಲ ಗೊತ್ತಿದೆ, ಕಳೆದ 52ನೇ ಉಪಮಹಾಪೌರರಾಗಿ ರಮೇಳಾ ಉಮಾಶಂಕರ್ ಅವರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ದೇವೇಗೌಡ ಅಪ್ಪಾಜಿ ಅವರು ಅವರಿಗೆ ಕೊಟ್ಟಿದ್ರು ಅವಕಾಶ. ತಮಗೆಲ್ಲ ಕುರುಬ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಪ್ಪಾಜಿ ಅವರು ಕೊಟ್ಟಿದ್ದರು. ಅವರ ಅಕಾಲಿಕ ಮರಣದಿಂದ ಇವತ್ತು ನಿಯಮಾನುಸಾರ 2 ತಿಂಗಳ ನಂತರ ಚುನಾವಣೆ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರೋ ವಿಚಾರ, ಇವತ್ತು ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಉಮೇದುವಾರಿಕೆ ಆಗಿ ಯಾರು ಸಲ್ಲಿಸದೇ ಇರೋದ್ರಿಂದ ನನ್ನ ಅವಿರೋಧವಾಗಿ ಇವತ್ತು ಆಯ್ಕೆ ಆಗಿದ್ದೀನಿ. ಬೆಂಗಳೂರಿನಲ್ಲಿ ಮೇಯರ್ಗೆ ಎಷ್ಟು ಪ್ರಮುಖ ಸ್ಥಾನ ಇರುತ್ತೋ ಅದೇ ರೀತಿ ಉಪಮೇಯರ್ಗೂ ಇರುತ್ತೆ. ಆದರೆ ಪ್ರತಿ ಬಾರಿ ಉಪಮೇಯರ್ ಈ 4 ವರ್ಷದಲ್ಲಿ ತುಂಬ ಅಗ್ರೆಸಿವ್ ಆಗಿರಲ್ಲ, ಮೇಯರ್ ಜೊತೆ ಕೂತ್ಕೋತಾರೆ, ಮೇಯರ್ ಜೊತೆ ವಿಸಿಟ್ ಮಾಡ್ತಾರೆ, ಯಾವುದೇ ಇನ್ಸ್ಪೆಕ್ಷನ್ ಆಗಲಿ ಅಂತ ಅಂದರೆ ಅಗ್ರೆಸಿವ್ನೆಸ್ ಆಗಿರಲ್ಲ ಅನ್ನೋ ಒಂದು ಮಾತಿದೆ. ಅಲ್ಲ, ಹಿಂದೆ ಎಲ್ಲ ಒಂದು ಕೆಲಸ ಕಾರ್ಯಗಳನ್ನು ಸಮತೋಲನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ರು, ಎಲ್ಲ ಒಂದು ಕಡೆ ಈಗ ಒಟ್ಟುಗೂಡ್ಕೊಂಡು ಕೆಲಸ ಮಾಡ್ತಾ ಇದ್ರು. ತಮ್ಮ ಮಾಧ್ಯಮದಲ್ಲಿ ಏನಾದ್ರು ತಪ್ಪಾಗಿದ್ದಂತ ಸಂದರ್ಭದಲ್ಲಿ ಕಿವಿಯಿಂದ ಕೆಲಸಗಳನ್ನು ಮಾಡಿದ್ದೀರಾ, ನಾನು ಸಹ ಗಮನಿಸಿದ್ದೀನಿ. ಅಂಥ ಕೆಲಸಗಳನ್ನು ಈಗ ನಮ್ಮ ಜನತಾದಳ ಮತ್ತು ಕಾಂಗ್ರೆಸ್ ಇವತ್ತೇನು ರಾಜ್ಯ ಸರ್ಕಾರವನ್ನು ಆಳ್ವಿಕೆ ಮಾಡ್ತಾ ಇದ್ದೀರಿ, ಮಹಾನಗರ ಪಾಲಿಕೆಯಲ್ಲೂ ಇವತ್ತೇನು ಆಳ್ವಿಕೆ ಮಾಡ್ತಾ ಇದ್ದೀರಿ, ಎಲ್ಲಿ ತಪ್ಪು ಹೆಜ್ಜೆ ಇಟ್ಟಂಥ ಸಂದರ್ಭದಲ್ಲಿ ಮಾಧ್ಯಮಗಳು ತಾವು ಕಿವಿ ಹಿಂಡೋ ಕೆಲಸಗಳನ್ನು ಮತ್ತು ಕೆಲಸಗಳನ್ನು ಮಾಡಿಸೋಂಥ ರೀತಿಯಲ್ಲಿ ತಾವೆಲ್ಲ ಒಂದು ನಮಗೆ ಒಂದು ಮಾರ್ಗವನ್ನು ಒಂದು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಮೇಯರ್ ಆಗಿ ನೀವು ಆಯ್ಕೆ ಆಗಿದ್ದೀರಾ, ಸೊ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಯಾವ ರೀತಿ ಇರುತ್ತೆ ನಿಮ್ಮ ಹೋರಾಟ ಆಗಿರ್ಬೋದು, ನಿಮ್ಮ ಚಿಂತನೆ ಆಗಿರ್ಬೋದು? ಇವತ್ತೇನು 53ನೇ ಉಪಮಹಾಪೌರರಾಗಿ ಆಯ್ಕೆ ಆದಂಥ ಸಂದರ್ಭದಲ್ಲಿ ಇವತ್ತೇನು ಮೊಟ್ಟ ಮೊದಲೇ ಆದ್ಯತೆ ನಾವೇನು ಅಂದರೆ ಕುಡಿಯುವ ನೀರಿಗೆ, ನೂರತ್ತಳ್ಳಿಗೆ, ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ನೀರುಗಳನ್ನು ಕೊಡುವಂಥ ಕೆಲಸಗಳಿರ್ಬೋದು, ಮತ್ತು ಗಿಡಗಳನ್ನು ನಡೆಸೋ ಹಸಿರು ಬೆಂಗಳೂರು ಏನು ಮಾಡಬೇಕು ಅಂತ ಸಂಕಲ್ಪ ಇಟ್ಕೊಂಡಿದ್ದೀರಿ, ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮ ಇರ್ಬೋದು, ಮತ್ತು ಸ್ವಚ್ಛತೆಗೆ ಏನು ಆದ್ಯತೆಯನ್ನು ನೀಡಬೇಕು ಅನ್ನೋ ಚಿಂತನೆ ಏನಿದೆ, ಅದನ್ನು ಹಸಿ ಕಸ ಒಣಕಸ ನಾವು ಹಿಂಗೆ ಸಮಗ್ರವಾಗಿ ಕೆಲಸ ಮಾಡುವಂಥದ್ದು, ಪ್ರತಿಯೊಂದು 198 ವಾರ್ಡಲ್ಲೂ CCTV ಅಳವಡಿಸುವಂಥ ಚಿಂತನೆಗಳನ್ನು ಮುಂದಿನ ಬಜೆಟಲ್ಲಿ ಅಳವಡಿಸೋದಕ್ಕೆ ನಾವು ಆದ್ಯತೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಜನರ ಪೈಕಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ, ಸೊ ಒಂದು ರೀತಿ ಎಲ್ಲೋ ಒಂದ್ ಕಡೆ ನೇತ್ರನಾರಾಯಣ ಅವರೆಲ್ಲ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲ, ಇದು ಕಳೆದ ಸಲ ಆಗಾದ್ರೆ ನೀವು ಆಗಿದೆ ಅಂತಂದ್ರೆ ರಮೇಳಾ ಉಮಾಶಂಕರ್ ಆಯ್ಕೆ ಆದಂತ ಸಂದರ್ಭದಲ್ಲಿ ನಾವೆಲ್ಲ ಒಮ್ಮತದಿಂದ ಅವ್ರನ್ನ ಅಭಿನಂದಿಸಿದ್ರಿ. ಆದರೆ ಕಾಲನಕರೆಗೆ ಅವ್ರು ಹೋದಂಥ ಸಂದರ್ಭದಲ್ಲಿ ಇದ್ರನ್ನ ಯಾರೂ ಇಲ್ಲ, ವರಿಷ್ಠ ತೀರ್ಮಾನವೇ ಅಂತಿಮ, ಇವತ್ತು ಆಯ್ಕೆ ಮಾಡಿದ್ದಾರೆ, ಮುಂದಿನ ಸತಿಗೆ ಅವರು ಸಹ ಆಯ್ಕೆ ಆಗ್ಬೋದು ಅಂತ ನಿರೀಕ್ಷೆ. ನೂತನವಾಗಿ ಆಯ್ಕೆ ಆಗಿರುವಂತಹ ಭದ್ರೇಗೌಡ ಅವರು ಹೇಳುವಂತಹ ಮಾತು, ಬೆಂಗಳೂರಿನ ಅಭಿವೃದ್ಧಿ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡುವ ಒಂದು ಆಸೆಯನ್ನು ಅಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಶಾಲಿನಿ ಈಶ್ವರ್, News 18 ಕನ್ನಡ, ಬೆಂಗಳೂರು.